ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು ಕ್ವಶನ್ ಕೇಳ್ತಿದ್ದಾರೆ ಎಸ್ ಎಲ್ ಸಿ ಫಲಿತಾಂಶ ಮತ್ತು ಪೂರಕ ಪರೀಕ್ಷೆ ಬಗ್ಗೆ. ಈಗ ಶಿಕ್ಷಣ ಸಚಿವರು ಒಂದು ಬೃಹತ್ ಘೋಷಣೆ ಮಾಡಿದ್ದಾರೆ ಇದ್ರ ಬಗ್ಗೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಎಸ್ ಎಲ್ ಸಿ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಡೈಲಿ ಕೂಡ ಬರ್ತಾಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೋದಾದರೆ, ಇಲ್ಲಿ ನಿಮಗೆ ಮೇ 2ನೇ ವಾರದಲ್ಲಿ ನಾವು ಎಸ್ ಎಲ್ ಸಿ ಫಲಿತಾಂಶವನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ತಿಳಿಸಿದ್ದಾರೆ. ಮೇ 2ನೇ ವಾರ ನಿಮಗೆ ಎಸ್ ಎಲ್ ಸಿ ಫಲಿತಾಂಶವನ್ನು ಘೋಷಣೆ ಮಾಡ್ತಾರೆ. ಮತ್ತು ನಿಮಗೆ ಜೂನ್ ಕೊನೆಯ ವಾರ, ಜೂನ್ ಲಾಸ್ಟ್ ವೀಕ್ ನಿಮಗೆ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಫಾರ್ ಎಸ್ ಎಲ್ ಸಿ ಇರ್ತದೆ ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಅವರು ಇಲ್ಲಿ ಮಾತಾಡಿದ್ದಾರೆ ಏನಂದರೆ, ರಾಜ್ಯದಂಥ ಎಸ್ ಎಲ್ ಸಿ ಪರೀಕ್ಷೆ ಕರೆಕ್ಟಾಗಿ ನಡೆದಿದೆ, ಅದು ಕೂಡ ಮುಕ್ತಾಯಗೊಂಡಿದೆ ಅಂತೇಳಿ ಸಚಿವರು ಧನ್ಯವಾದ ಕೂಡ ತಿಳಿಸಿದ್ದಾರೆ. ನಂತರ ನೋಡಿದರೆ ಅವರು ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿ ಪರಿಶೀಲನೆಗಾಗಿ ಅವರು ಬಂದಾಗ ಅವರು ಮಾತನಾಡಿದ್ದಾರೆ. ಮಾರ್ಚ್ 28ರಿಂದ ಪರೀಕ್ಷೆ ರಾಜ್ಯದಂಥ ಕರೆಕ್ಟಾಗಿ ನಡೆದಿದೆ, ಅದು ಕೂಡ ಮುಕ್ತಾಯ ಆಗಿದೆ. ಆದರೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಅಲ್ಲಿ ಅಕ್ರಮ ಕೂಡ ನಡೆದಿದೆ ಅಂತೇಳಿ ತಿಳಿದು ಬಂದಿದೆ. ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ಕೂಡ ಡಿಬಾರ್ ಕೂಡ ಮಾಡಿದ್ದೀವಿ ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಯಾವುದೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ನಡೆದಿದೆ ಅಂತೆ, ಅಲ್ಲಿ ಕೂಡ ವಿದ್ಯಾರ್ಥಿಯನ್ನು ಕೂಡ ಡಿಬಾರ್ ಮಾಡಲಾಗಿದೆ ಅಂತೇಳಿ ಸದ್ಯಕ್ಕೆ ತಿಳಿಸಲಾಗಿದೆ. ನಿಮಗೆ ಮೇ 2ನೇ ವಾರದಲ್ಲಿ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ನಂತರ ಜೂನ್ ಕೊನೆ ವಾರದಲ್ಲಿ ನಿಮಗೆ ಗೊತ್ತಿರೋಗೆ ಪೂರಕ ಪರೀಕ್ಷೆ ಕೂಡ ನಡೆಯುತ್ತದೆ. ನಂತರ ನೀವು ನೋಡೋದಾದರೆ, ಮೊದಲ ಬಾರಿ ಪರೀಕ್ಷೆಯಲ್ಲಿ ಬರೆಯುತ್ತಿರುವಲ್ಲಿ ಹಾಜರಾತಿ ಪ್ರಮಾಣ ಶೇಕಡಾ 98%ಕ್ಕಿಂತ ಜಾಸ್ತಿ ಇದೆ. ಅಂದರೆ ನಮಗೆ ಹಾಜರಾತಿ ಪ್ರಮಾಣ ಅಟೆಂಡೆನ್ಸ್ ಬಂದುಬಿಟ್ಟು 98%ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾತಿ ಆಗಿದ್ದಾರೆ. ಆದರೆ ಖಾಸಗಿ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳು, ರಿಪೀಟರ್ಸ್ ಮತ್ತು ಪ್ರೈವೇಟ್ ಗಣೇಶ್ಗಳು ಅವ್ರದ್ದು ಆಬ್ಸೆಂಟ್ ಗೈರು ಜಾಸ್ತಿ ಆಗಿದ್ದಾರೆ ಅಂತ ತಿಳಿಸಿದ್ದಾರೆ. ಜೂನ್ 4ನೇ ವಾರದಲ್ಲಿ ನಿಮಗೆ ಪೂರಕ ಪರೀಕ್ಷೆ ನಡೆಸ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಕಿ ಉತ್ತರ ಮತ್ತು ಉತ್ತರ ಆಕ್ಷೇಪಣೆ ಇನ್ನಿತರ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಏಪ್ರಿಲ್ ಕೊನೆಯ ವಾರ ನಿಮಗೆ ಮೌಲ್ಯಮಾಪನ ಪ್ರಾರಂಭ ಆಗುತ್ತೆ. ನಂತರ ನೋಡಿದರೆ ಸಮವಸ್ತ್ರ ವಿಚಾರದಲ್ಲಿ ಶಾಲೆಗಳಿಗೆ ಯಾವುದೇ ಗೊಂದಲ ಉಂಟಾಗಿಲ್ಲ, ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿ ಹಾಜರಾತಿ ಪರೀಕ್ಷೆಗೆ ಬರ್ತಿದ್ದಾರೆ. ಅನಾರೋಗ್ಯ ಲಕ್ಷಣಗಳು ಕಂಡು ಬಂದರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಪರೀಕ್ಷೆ ಬರೆಯಲು ಕೊಠಡಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪರೀಕ್ಷೆ ಅವಧಿಯಲ್ಲಿ ಯಾವೊಬ್ಬ ವಿದ್ಯಾರ್ಥಿ ಕೋವಿಡ್ ಪಾಸಿಟಿವ್ ಬಂದಿಲ್ಲ ಎಂದು ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಅಂದರೆ ನಿಮಗೆ ಮೇ 2ನೇ ವೀಕ್ ರಿಸಲ್ಟ್ ಇರುತ್ತೆ, ಜೂನ್ ಕೊನೆಯ ವಾರ ನಿಮಗೆ ಸಪ್ಲಿಮೆಂಟ್ರಿ ಇರುತ್ತೆ, ಒಬ್ಬ ವಿದ್ಯಾರ್ಥಿ ಡಿಬಾರ್ ಆಗಿರ್ತಾರೆ. ನಿಮ್ಮದು ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಇದೇ ಏಪ್ರಿಲ್ ಕೊನೆಯ ವಾರ ಶುರುವಾಗುತ್ತೆ, ಮೇ 2ನೇ ವಾರ ನಿಮಗೆ ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.